ಸ್ನೇಹಿತರೆ, ಈಗ ನಡೀತಾ ಇರುವಂತ ಲಾಕ್ ಡೌನ್ ಸಮಯದಲ್ಲಿ, ಈಗ ಫ್ರೀ ಆಗಿರುವಂತ ಸಮಯದಲ್ಲಿ ನಾನು ನಿಮಗೆ ಒಂದು ಟಾಪ್ 5 ಮೂವೀಸ್ ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಮೂವೀಸ್ ನೋಡೋದ್ರಿಂದ ನಿಮಗೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ನಿಮಗೆ ಇನ್ಸ್ಪಿರೇಷನಲ್ ಮೋಟಿವೇಶನಲ್ ಇನ್ಸ್ಪೈರಿಂಗ್ ಮೂವಿಗಳು ಇದಾವೆ. ಜೆಂಟಲ್ಮನ್, ನಾನು ನೀವು ಪ್ರೀತಿ ಆನಂದ್ ಜಿ ಅವರು, ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆನಂದ್ ಯೂಟ್ಯೂಬ್ ಚಾನಲ್. ಇನ್ನೆತ್ತರ ವಿಡಿಯೋ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಾಪ್ 5 ಪ್ರೇಮಂ. ಸೊ ಈ ಮೂವಿ ನಿಮಗೆ ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇದೆ. ಬೇಸಿಕಲಿ ಇದು ತೆಲುಗು ಫಿಲಂ, ನಿಮಗೆ ಯೂಟ್ಯೂಬ್ ನಲ್ಲಿ ಹಿಂದಿಯಲ್ಲಿ ಅವೈಲೇಬಲ್ ಇದೆ. ಸೊ ಈ ಮೂವಿ ವಾಚ್ ಔಟ್ ಮಾಡಿ. ಈ ಮೂವಿನ ಸ್ಪೆಷಲ್ ಏನಂತ ಹೇಳ್ಬಿಡ್ತೀನಿ, ನಮ್ಮ ಜೀವನದಲ್ಲಿ ಸ್ನೇಹಿತರೆ 7 ಬೀಳುಗಳು ಇದ್ದೇ ಇರ್ತವೆ. ನಾವು ಫೇಲಿಯರ್ 1 ಇಲ್ಲ 2 ಸಲ ಫೇಲಿಯರ್ ಕಂಡಾಗ ನಮಗೆ ಬಹಳ ಅಪ್ಸೆಟ್ ಆಗುತ್ತೆ. ನಮಗೆ ಈ ಮೂವಿಯಲ್ಲಿ ಆ ಹೀರೋಗೆ ಬಹಳಷ್ಟು ಸಲ ಮೀನ್ಸ್ ಜಾಬ್ ಇಂಟರ್ವ್ಯೂ ಹೋಗ್ತಾನೆ, ರಿಜೆಕ್ಟ್ ಮಾಡ್ತಾರೆ. ದೇವರು ಎಲ್ಲರಲ್ಲಿ ಕೂಡ ಯೂನಿಕ್ ಟ್ಯಾಲೆಂಟ್ ಒಂದಿಗೆ ದೇವರು ನಮಗೆ ಕೊಟ್ಟು ಕಳಿಸಿರ್ತಾರೆ. ಸೊ ನಮ್ಮಲ್ಲಿರುವಂತ ಯೂನಿಕ್ ಟ್ಯಾಲೆಂಟ್ ನಾವು ಕಂಡ್ಕೊಂಡಿದ್ದಾಗ, ಅದ್ರ ಮೇಲೆ ನಾವು ವರ್ಕ್ ಮಾಡಿದಾಗ ನಾವು ಜೀವನದಲ್ಲಿ ಮುಂದ್ ಬರಕ್ಕೆ ಸಾಧ್ಯ. ಫೇಲಿಯರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತಾರೆ. ಸೊ ಹಾಗಾಗಿ ಈ ಮೂವಿನ ನೋಡಿದ ತಕ್ಷಣ ಎಷ್ಟು ಸಲ ಡೌನ್ಫಾಲ್ ಆದ್ರೂ ಕೂಡ ನಾವು ಹೇಗ್ ಮುಂದ್ ಬರಬೇಕು. ನಮ್ ಈ ಮೂವಿ ಬಹಳಷ್ಟು ಚೆನ್ನಾಗಿದೆ, ಹೋಗಿ ಆ ಮೂವಿನ ವಾಚ್ ಔಟ್ ಮಾಡಿ. ಫೋರ್ತ್ ಫಿಲ್ಮ್ ಲವ್ ಮಾಕ್ಟೇಲ್. ಜೀವನದಲ್ಲಿ ಒಂದ್ಸಲ ಇಲ್ಲ ಒಂದ್ಸಲ ಯಾರ ಮೇಲೆ ಕ್ರಶ್ ಆಗಿರುತ್ತೆ. ಸೊ ಕ್ರಶ್ ಬೇರೆ, ಲವ್ ಬೇರೆ. ಸೊ ಲವ್ ಬಗ್ಗೆ ಮೂವಿಯಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಲವ್ ಒಂದೇ ಸಲ ಆಗುತ್ತೆ, ಒಬ್ಬರ ಮೇಲೆ ಒಂದೇ ಸಲ ಆಗುತ್ತೆ. ಅದು ಅವ್ರು ಇದ್ದಾಗೂ ಅವ್ರ ಕೂಡನೇ ಇರುತ್ತೆ, ಅವ್ರು ಹೋಗ್ ಮೇಲೆ ಕೂಡ ಮೇಲೆ ಲವ್ ಇರುತ್ತೆ. ಲವ್ ಮಾಕ್ಟೇಲ್ ಹೋಗಿ ಬಹಳಷ್ಟು ಚೆನ್ನಾಗಿದೆ ಮೂವಿನ, ಹೋಗಿ ವಾಚ್ ಔಟ್ ಮಾಡಿ. ಥರ್ಡ್ ಮೂವಿ ದ್ರೋಣ. ಗುರಿ ಇದ್ರೆ, ಗುರು ಹಿಂದಿದ್ದಾಗ ಮಾತ್ರ ನಾವು ಆ ಗುರಿ ತಲುಪಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನೀವು ಸೊಸೈಟಿಯಲ್ಲ ನೋಡಿರ್ತಾರೆ, ಅವ್ರು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಅಥವಾ ಒಬ್ಬನು ಸೈಂಟಿಸ್ಟ್ ಆಗಿರ್ಬೋದು, ಯಾರೇ ಏನೇ ಆಗ್ಬೇಕಾದ್ರೂ ಕೂಡ ಅಲ್ಲಿ ಹಿಂದೆ ಗುರುಗಳ ಒಂದು ಪರಿಶ್ರಮ ಇರುತ್ತೆ. ಆತನ ಪರಿಶ್ರಮ ಮತ್ತೆ ಗುರುಗಳ ಪರಿಶ್ರಮ ಇದ್ದಾಗ ಮಾತ್ರ ಆತ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ. ಎಜುಕೇಷನಲ್ ಸಿಸ್ಟಮ್ ಯಾವ ರೀತಿ ಆಗಿದೆಪ್ಪ ಅಂದ್ರೆ, ಓನ್ಲಿ ಟೀಚಿಂಗ್ ವೇ ನಲ್ಲಿ ಹೇಳ್ತಾ ಇದ್ದಾರೆ, ಅದನ್ನೇ ಆಟದ ಮುಖಾಂತರ ಏನಾದರೂ ಒಂದು ನ್ಯೂ ಟೆಕ್ನಿಕ್ ಮುಖಾಂತರ ಹಿಂದಿನ ಕಾಲದಲ್ಲಿ ಗುರುಕುಲ್ ಸಿಸ್ಟಮ್ ನಲ್ಲಿ ಹೇಳ್ತಾ ಇದ್ರು. ಸೊ ಅದ್ರ ಮೇಲೆ ಈ ಮೂವಿಯಲ್ಲಿ ಕೆಲವೊಂದು ಯಾವ ರೀತಿ ಟೀಚಿಂಗ್ ಬಗ್ಗೆ ಕೂಡ ಹೇಳಿದ್ದಾರೆ. ಇದರಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಸೊ ದ್ರೋಣ ಮೂವಿ ಹೋಗಿ ದಯವಿಟ್ಟು ಈ ಮೂವಿನ ವಾಚ್ ಔಟ್ ಮಾಡಿ. ಸೆಕೆಂಡ್, ಇವು ಎರಡು ಮೂವಿ ಏನಿದಾವಲ್ಲ, ಮೋಟಿವೇಶನಲ್ ಬೇಕಾದರೆ, ನಿಮಗೆ ಇನ್ಸ್ಪಿರೇಷನಲ್ ಬೇಕಾದರೆ, ಇವು ಎರಡು ಮೂವಿ ಏನಿದಾವೆ, ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್ ಇದಾವೆ. ಹಾಗಾದ್ರೆ ಸೆಕೆಂಡ್ ಮೂವಿ ಲಕ್ಷ, ಇದು ಹಿಂದಿ ಮೂವಿ ಇದೆ. ಇದರಲ್ಲಿ ಹೃತಿಕ್ ರೋಷನ್ ಮತ್ತೆ ಪ್ರೀತಿ ಜಿಂಟಾ ಅವರು ಅಭಿನಯ ಮಾಡಿದ್ದಾರೆ. ಸೊ ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧಿಸ್ಬೇಕಂದ್ರೆ ನಮಗತ್ರ ಒಂದು ಲಕ್ಷ ಗುರಿ ಬೇಕು. ಗುರಿ ಇಲ್ಲದ ಮನುಷ್ಯನ ಬದುಕು ನಾವಿಕನಿಲ್ಲದ ಹಡಗಿನಂತೆ, ರೈಟ್? ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಲಕ್ಷ ಇರಬೇಕು. ಏನಾದರೂ ನಾವು ಸಾಧನೆ ಮಾಡಬೇಕು, ಇಲ್ಲ ನಮ್ಮ ಜೀವನದಲ್ಲಿ ಲಕ್ಷ ಇಲ್ಲದೆ ಹೋದರೆ ನಾವು ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೃತಿಕ್ ರೋಷನ್ ಅವರು ಸ್ಟಾರ್ಟಿಂಗ್ನಲ್ಲಿ ಏನಾಗಿರ್ತಾರೆ ಅಂದರೆ, ಎಲ್ಲ ಅವ್ರ ತಂದೆ ರಿಚ್ ಆಗಿದ್ದ ಕಾರಣ ರಿಚ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಸೊ ಹಾಗಾಗಿ ಹಣದ ಬಗ್ಗೆ ಇವನು ವ್ಯಾಲ್ಯೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ತದನಂತರ ಮಿಲ್ಟ್ರಿಗೆ ಹೋಗಿ ಜಾಯ್ನ್ ಆಗ್ತಾರೆ. ಮಿಲ್ಟ್ರಿಗೆ ಹೋಗಿ ಜಾಯ್ನ್ ಆದ ತಕ್ಷಣ ಇವನಿಗೆ ಡಿಸಿಪ್ಲಿನ್, ಲೈಫ್ನಲ್ಲಿ ಪರ್ಪಸ್, ಏಮ್, ಲಕ್ಷ್ಯ ಎಲ್ಲ ಬರುತ್ತೆ ಸ್ನೇಹಿತರೆ. ಸೊ ಅವಾಗ ಪ್ರೀತಿ ಜಿಂಟಾ ಕೇಳ್ತಾಳೆ, ನಿನ್ನ ಜೀವನದ ಲಕ್ಷ್ಯ ಏನು, ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ ಕೇಳ್ತಾರೆ. ಸೊ ಅವಾಗ ಹೃತಿಕ್ ರೋಷನ್ ಎತ್ತರ ಶಿಖರ ಕೈ ಮಾಡಿ ಹೇಳ್ತಾರೆ, ಅಲ್ಲಿ ನೋಡ್ತಾ ಇದೆಯಲ್ಲ, ಓ ಓ ಹೇ ಮೇರಾ ಲಕ್ಷ್ಯ ಅಂತ ಹೃತಿಕ್ ರೋಷನ್ ದೊರೆ ಹೇಳ್ತಾರೆ. ಸೊ ಈ ಮೂವಿ ಕೂಡ ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ, ಹೋಗಿ ಈ ಮೂವಿನ ವಾಚ್ ಔಟ್ ಮಾಡಿ ಸ್ನೇಹಿತರೆ. ಅಂಡ್ ನಂಬರ್ ಟಾಪ್ ಫಸ್ಟ್ ಮೂವಿ ಮಾಂಜಿ ದಿ ಮೌಂಟೇನ್ ಮ್ಯಾನ್. ಸೊ ಇದು ರಿಯಲ್ ಒಂದು ಬಯೋಪಿಕ್ ಫಿಲಮ್ ಇದೆ. ಈ ಮೂವಿಯಲ್ಲಿ ನವಾಜುದ್ದೀನ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಸ್ನೇಹಿತರೆ, ಬಿಹಾರದಲ್ಲಿ ಒಂದು ಪ್ರದೇಶ ಇರುತ್ತೆ, ಒಂದು ಹಳ್ಳಿಯಿಂದ ಬೇರೆ ಊರಿಗೆ ಹೋಗಬೇಕಾಗಿತ್ತು ಅಂದ್ರೆ ಅಲ್ಲಿ ಒಂದು ನಡುವರ್ಕ್ ಒಂದು ಗುಡ್ಡ ಇರುತ್ತೆ. ನಡು ಊರಿನಿಂದ ಬೇರೆ ಊರಿಗೆ ಹೋಗಬೇಕಾದ್ರೆ ಸುಮಾರು 80 ಕಿಲೋಮೀಟರ್ ಇರುತ್ತೆ. ಆ 80 ಕಿಲೋಮೀಟರ್ ಸುತ್ತ ಹೋದ ತಕ್ಷಣ ನಾವು ಬೇರೆ ಊರಿಗೆ ಹೋಗ್ತೀವಿ. ಆದ್ರೆ ಆ ಗುಡ್ಡದಿಂದ ನಾವು ಪಾರಾಗಿ ಹೋದ್ರೆ 5 to 10 kilometers ಆಗುತ್ತೆ. ಆದ್ರೆ ಒಂದಿನ ಏನಾಗುತ್ತೆ ಅಂದ್ರೆ, ನವಾಜುದ್ದೀನ್ ಏನ್ ಹೆಂಡತಿ ಇರ್ತಾರೆ, ಒಂದಿನ ಆರಾಮ ಇರೋದಿಲ್ಲ. ಒಂದಿನ ಆಕೆ ಮೌಂಟೇನ್ ನಿಂದ ಅದು ಏನ್ ಗುಡ್ಡ ಇರುತ್ತೆ ಆ ಗುಡ್ಡದಿಂದ ಇಳಿದು ಬರ್ತಿರ್ಬೇಕಾದ್ರೆ ಕಾಲ್ ಜಾಸ್ ಸ್ಲಿಪ್ ಆಗಿ ಬಿದ್ದು ಬಿಡ್ತಾರೆ, ಆಕೆ ಅಲ್ಲೇ ಸಾವನ್ನಪ್ತಾಳೆ. ಶರತ್ ಮಾಂಜಿ ಏನಿರ್ತಾರೆ ಅವರು ಅವತ್ತೇ ಡಿಸೈಡ್ ಮಾಡ್ತಾರೆ, ನಾ ಎಷ್ಟೇ ಕಷ್ಟ ಆಗಿದ್ರು ಪರವಾಗಿಲ್ಲ, ಈ ಗುಡ್ಡನ ನಾ ಒಡೆದೇ ಹೊಡಿತೀನಿ, ಚೂರ್ ಚೂರ್ ಮಾಡ್ತೀನಿ ಅಂತಾರೆ. ಅವಾಗ ಅದ್ರ ಸಹಾಯಕ್ಕೋಸ್ಕರ ಅಲ್ಲಿ ಇರುವಂತ MLA ಹತ್ರ ಹೋಗ್ತಾರೆ, ಬಿಹಾರದಿಂದ ದೆಲ್ಲಿಯ ತನಕ ಪಾದಯಾತ್ರೆ ಮುಖಾಂತರ ಮಾಡಿ ಹೋಗಿ ಕೇಳ್ತಾರೆ. ಯಾರು ಕೂಡ ಒಬ್ಬ ವ್ಯಕ್ತಿ ಕೂಡ ಅವರಿಗೆ ಸಹಾಯ ಮಾಡೋದಿಲ್ಲ.
ಆಗ ಅವರೇ ಡಿಸೈಡ್ ಮಾಡ್ತಾರೆ, ಏನ್ ಗುಡ್ಡನ್ನ ಚೂರ್ ಚೂರ್ ಮಾಡೋಕೆ ಡಿಸೈಡ್ ಮಾಡ್ಬಿಡ್ತಾರೆ. ಆಗ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅವರಿಗೆ ಬಹಳಷ್ಟು ನೋವುಗಳು ಬರ್ತವೆ ಸ್ನೇಹಿತರೆ. ದೊಡ್ಡ ಗುಡ್ಡನ ನಾವು ಒಬ್ಬರೇ ಹೊಡಿಬೇಕ ಇಂಪಾಸಿಬಲ್ ಅನ್ಸುತ್ತೆ. ಇಂಪಾಸಿಬಲ್ ನ ಪಾಸಿಬಲ್ ಮಾಡಿದವರೇ ದಶರಥ್ ಮಾಂಜಿ, ದಿ ಮೌಂಟೇನ್ ಮ್ಯಾನ್ ಅಂತ ಕರೀತಾರೆ ಅದಕ್ಕೆ ಅವ್ರನ್ನ. ಸೊ ಅವರು ವರ್ಷಗಳು ಕಳೆಯುತ್ತೆ, ಅವರು ಆ ಬೆಟ್ಟನ ಚೂರು ಚೂರು ಮಾಡ್ತಾರೆ. ಒಬ್ಬ ವ್ಯಕ್ತಿ ಬಂದು ಕೇಳಿದಾಗ ಎಲ್ಲಿಯವರೆಗೂ ಈ ಗುಡ್ಡನ ಹೊಡಿತೀರಾ ಒಬ್ರೇ, ಎಲ್ಲಿವರೆಗೂ ಈ ಬೆಟ್ಟನ ಒಬ್ರೇ ಪುಡಿ ಪುಡಿ ಮಾಡ್ತೀರಾ ಅಂತಾರ. ಅವಾಗ ಅವ್ರು ಹೇಳ್ತಾರೆ ಜಬ್ ತಕ್ ತೋಡೆಂಗೆ ನಹಿ ತಬ್ ತಕ್ ಚೋಡೆಂಗೆ ನಹಿ ಅಂತ ಅಂತಾರೆ. ನಿಮ್ ಜೀವನದಲ್ಲಿ ಪರ್ಪಸ್ ಇದ್ರೆ, ನಿಮಗೆ ಮೋಟಿವೇಶನ್ ಏನಾದ್ರೂ ಬರದೆ ಹೋದ್ರೆ ಸ್ನೇಹಿತರೆ, ನಾ ಹೇಳ್ತೀನಿ ಈ ಮೂವಿನ ನೋಡಿದ ತಕ್ಷಣ ರಿಯಲ್ ಮೋಟಿವೇಶನ್ ಬಂದೇ ಬರುತ್ತೆ. ಈ ಮೂವೀಸ್ಗಳು ನಿಮ್ಗೆ ಬಹಳಷ್ಟು ಜೀವನದಲ್ಲಿ ಮುಂದ್ ಬರೋಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ. ಮತ್ತೆ ನೀವು ನೋಡಿರುವಂತ ಮೂವೀಸ್ಗಳಲ್ಲಿ ನಿಮ್ಗೆ ಯಾವ್ದು ಇನ್ಸ್ಪೈರಿಂಗ್ ಆಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ನಿಮ್ಮೊಂದಿಗೆ ನಾ ಸಿಗ್ತೀನಿ, ಎಲ್ಲರಿಗೂ ಹೋಗ್ತೀನಿ. ಬಾಯ್ ಬಾಯ್.